ಈ ಅಂಗಡಿಯು ವಾರಾಹಿ ನದಿಯ ತಟಾದಲ್ಲಿ ವಿರಾಜಮಾನವಾಗಿ ಮೇರೆದಾಡಿಕೊಂಡು ಬಂದಿರುವ ದೇವಸ್ಥಾನಗಳ ಬೀಡು ಎಂದರೆ ತಪ್ಪೆನ್ನಲಾರದು. ಗೋಷ್ಠೀಪುರ ಅಂದರೆ ಅದು ಪ್ರಸ್ತುತ ಹಟ್ಟಿಯಂಗಡಿ. ಇಲ್ಲಿನ ಸುಂದರ ದೇವಸ್ಥಾನಗಳನ್ನು ನೋಡಲು ಎರಡು ಕಣ್ಣುಗಳು ಸಾಲದು. ಸರಿಸುಮಾರು 600 ವರ್ಷಗಳ ಇತಿಹಾಸ ಇರುವ ಪುಣ್ಯಸ್ಥಳ, ಹಿಂದೂ ಹಾಗೂ ಜೈನ ಮನೆತನಗಳ ಸಾಮರಸ್ಯದ ಬೀಡು. ಇತಿಹಾಸ ಹುಡುಕಲು ಹೋದ ನಮಗೆ ಸಿಕ್ಕಿದ್ದು ಹಲವಾರು ಲಿಪಿ ಶಾಸನಗಳು ಮತ್ತು ಅಳುಪರ ಆಡಳಿತ ಹಾಗೂ ಕೆಳದಿ ಅರಸರ ಆಳ್ವಿಕೆಯ ಸೊಬಗು. ಶ್ರೀ ವಿನಾಯಕ ದೇವಸ್ಥಾನವು ತುಂಬಾ ಪ್ರಸಿದ್ಧವಾಗಿರುತ್ತದೆ. ಹಟ್ಟಿಯಂಗಡಿಯಲ್ಲಿನ ಜೈನ ಬಸದಿ, ಗೋಪಾಲಕೃಷ್ಣ, ಲೋಕನಾಥೇಶ್ವರ, ಮಾರಲಾದೇವಿ, ಶಂಕರನಾರಾಯಣ, ಶಿವಮುನೀಶ್ವರ, ಏಕನಾಥೇಶ್ವರ ಮತ್ತು ಶಕ್ತರ ಬ್ರಹ್ಮ ದೇವಸ್ಥಾನಗಳು ಕೂಡ ನೋಡಲು ಸಿಗುತ್ತವೆ. ಈ ಹಟ್ಟಿಯಂಗಡಿಯು ಅಳುಪರಾಜನ ಆಳ್ವಿಕೆಯ ಕಾಲದಲ್ಲಿ ತುಳುನಾಡಿನ ರಾಜಧಾನಿಯಾಗಿತ್ತು. ಇನ್ನೂ ದೇವಸ್ಥಾನಗಳ ಬಗ್ಗೆ ನೋಡುವುದಾದರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಹಲವಾರು ಕಡೆಗಳಲ್ಲಿ ಇರುವ ಶಿವನ ದೇವಾಲಯಗಳ ಸಾಲಿನಲ್ಲಿ ಅತ್ಯಂತ ಪುರಾತನ ಮತ್ತು ಐತಿಹಾಸಿಕವಾದ ಹಿನ್ನೆಲೆಯನ್ನು ಹೊಂದಿರುವ ಕ್ಷೇತ್ರಗಳಲ್ಲಿ ಶ್ರೀ ಲೋಕನಾಥೇಶ್ವರ ದೇವಸ್ಥಾನವು ಒಂದಾಗಿದೆ. ಈ ದೇವಾಲಯವು ಅತ್ಯಂತ ಪುರಾತನವಾಗಿದ್ದು ಅಳುಪರು ಮತ್ತು ಶಾಂತರರ ಕಾಲದ ಆಳ್ವಿಕೆ ಇತ್ತಿರಬಹುದು ಎಂದು ಕೆಲವೊಂದು ಶಾಸನಗಳಲ್ಲಿ ನಮಗೆ ಮಾಹಿತಿ ಲಭ್ಯವಾಗಿರುತ್ತದೆ. ವಾರಾಹಿ ನದಿ ದಂಡೆ ಮೇಲಿರುವ ಈ ದೇವಾಲಯ ಮನಸ್ಸಿಗೆ ಶಾಂತಿಯನ್ನು ನೀಡುವ ಆಧ್ಯಾತ್ಮಿಕ ತಾಣವಾಗಿದೆ. ಕಂಬಳಿ ಎಂಬ ಅರಸರಿಗೆ ಸೇರಿದ ಹಲವಾರು ಶಾಸನಗಳು ಶ್ರೀ ಲೋಕನಾಥೇಶ್ವರ ದೇವಸ್ಥಾನದಲ್ಲಿ ಕಂಡುಬರುತ್ತದೆ. ಈ ದೇವಸ್ಥಾನವು ಕ್ರಿಸ್ತ ಶಕ 8ನೇ ಶತಮಾನಕ್ಕೆ ಸೇರಿದ್ದೆಂದು ತಿಳಿದು ಬರುತ್ತದೆ. ಇಲ್ಲಿನ ಗಣಪತಿ ದೇವರು ಅತ್ಯಂತ ಪ್ರಾಚೀನತೆಯನ್ನು ಹೊಂದಿದ್ದು ಸುಂದರವಾಗಿ ಕೆತ್ತಲ್ಪಟ್ಟಿದೆ. ಮಾತ್ರವಲ್ಲದೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ವಿಗ್ರಹವು ಕೂಡ ಸುಂದರವಾಗಿದ್ದು ಇದು ವಿಜಯನಗರ ಅರಸರ ಕಾಲಕ್ಕೆ ಸೇರಿದೆಂದು ಶಾಸ್ತ್ರಜ್ಞರು ಅಭಿಪ್ರಾಯಪಡುತ್ತಾರೆ. ಹಟ್ಟಿಯಂಗಡಿ ಗ್ರಾಮದ ಮಧ್ಯೆ ಉತ್ತರದಿಂದ ಬೆಟ್ಟದ ಮೇಲೆ ಭವ್ಯ ಗರ್ಭಗುಡಿಯಲ್ಲಿ ಒಂದೇ ಪೀಠದಲ್ಲಿ ಮಾತಾ, ರಮಾ, ಲಲಿತಾ ಎಂಬ 3 ದೇವತೆಗಳಿರುವ ಈ ದೇಗುಲಕ್ಕೆ ಮಾತಾ ಎಂಬ ಸರಸ್ವತಿ ದೇವಿಯ ಮಾ ಎಂಬ ಮೊದಲಾಕ್ಷರ, ರಮಾ ಎಂಬ ಲಕ್ಷ್ಮೀದೇವಿಯ ರ ಎಂಬ ಮೊದಲಾಕ್ಷರ ಹಾಗೂ ಲಲಿತಾ ಎಂಬ ಹೆಸರಿನ ಲ ಎಂಬ ಮೊದಲಾಕ್ಷರ, ಹೀಗೆ ಮಾರಲ, ಇವು 3 ಅಕ್ಷರಗಳ ಕೂಡುವಿಕೆಯಿಂದ ಮಾರಲಾದೇವಿ ಎಂದು ಈ ದೇವತೆಗೆ ಹೆಸರಿಡಲಾಯಿತು. ಎಂಥ ಸೌಂದರ್ಯ ಸೌಂದರ್ಯವೋ ಮಾರಲ ದೇವಿ ನಿನ್ನ ಸನ್ನಿಧಿಯೋ, ಎಂಥ ಸೌಂದರ್ಯ ಸೌಂದರ್ಯವೋ ಮಾರಲ ದೇವಿ ನಿನ್ನ ಸನ್ನಿಧಿಯೋ, ಕಣ್ಣೆರಡು ಸಾಲದು ನಿನ್ನ ನೋಡಲು, ಕಣ್ಣೆರಡು ಸಾಲದು ನಿನ್ನ ನೋಡಲು, ನಾಧನ್ಯನಾದೆ ಜಗದಂಬಿಕೆ, ನಾಧನ್ಯನಾದೆ ಜಗದಂಬಿಕೆ, ಎಂಥ ಸೌಂದರ್ಯ ಸೌಂದರ್ಯವೋ ಮಾರಲ ದೇವಿ ನಿನ್ನ ಸನ್ನಿಧಿಯೋ. ಈ ಸ್ಥಳವು ಜೈನರ ಪ್ರಾಬಲ್ಯವನ್ನು ಹೊಂದಿತ್ತು ಎಂಬುದಕ್ಕೆ ಇಲ್ಲಿರುವ ಜೈನ ಮಂದಿರಗಳು ಸಾಕ್ಷಿಯಾಗಿವೆ.
ಪ್ರಾಚೀನ ದಿಗಂಬರ ಜೈನ ಬಸದಿಯಾಗಿದ್ದು ಇದರ ಹಿಂಭಾಗ ಜಟ್ಟಿಗರಾಯ ಕ್ಷೇತ್ರಪಾಲ ದೇವರುಗಳಿದ್ದು ಅನೇಕ ಭಕ್ತಾದಿಗಳು ಈ ಸ್ಥಳಕ್ಕೆ ಬರುತ್ತಾರೆ. ನಾವು ಸುಂದರವಾದ ಶಂಕರನಾರಾಯಣ ಮಠವನ್ನು ಕಾಣಬಹುದು. ದಾಸಬಂಧರಲ್ಲಿ ಒಬ್ಬರಾದ ರಮಾವಲ್ಲಭದಾಸರು ಮಹಾರಾಷ್ಟ್ರದಿಂದ ಬಂದಿದ್ದು ಅವರ ಶಿಷ್ಯರಾದ ಉಮಾವಲ್ಲಭದಾಸರ ಮೂಲಕವಾಗಿ ಕೊಟ್ಟಿದ್ದ ಕೃಷ್ಣಮೂರ್ತಿಗಳನ್ನು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದಾಸರಂತ ಇಲ್ಲಿ ದಾಸಪಂಥರಲ್ಲಿ ಒಬ್ಬರು ದಾಸರಿದ್ದು ಬಂದಿದ್ದರು ಮಹಾರಾಷ್ಟ್ರದಿಂದ. ಅವರ ಶಿಷ್ಯವರ್ಗ ಇಲ್ಲಿ ಉಮಾವಲ್ಲಭದಾಸನ ಅವರ ಮೂಲಕವಾಗಿ ಕೊಟ್ಟಂತ ಎಲ್ಲ ತೋರ್ತಾ ಇತ್ತಲ್ಲ ಕೃಷ್ಣಮೂರ್ತಿಗಳು, ಒಂದು ಬೆಣ್ಣೆ ಕೃಷ್ಣಗಳು ಹಾಗೂ ಕಾಳಿಮರ್ದನ ಕೃಷ್ಣ, ಅದೆಲ್ಲ ಒಟ್ಟುಗೂಡಿ ಇಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದು ರಮಾವಲ್ಲಭದಾಸ್ ಒಡಗೂಡಿ ಉಮಾವಲ್ಲಭದಾಸ್ ಅಂತ. ಅವರ ಸಮಾಧಿ ಇಲ್ಲಿದೆ. ಇದು ವಿಶೇಷತೆ ಅಂದರೆ ಒಂದು ವರ್ಧಂತಿ, ಮತ್ತೊಂದು ನಿಮ್ಮ ಶಿವರಾತ್ರಿ, ಮೂರನೇದು ಇದು ಅಷ್ಟಮಿ. ಗೋಕುಲಾಷ್ಟಮಿ ಅನ್ನುವಂಥದ್ದು ಉತ್ತಮವಾದ ದೊಡ್ಡ ಕಾರ್ಯ. ತಿಂಗಡಿಯಲ್ಲೇ ಈ ಆ ಮೂರ್ತಿ ಇದು ನಾಗರ ಪಂಚಮಿಯಿಂದ ಹಿಡಿದು ಇಲ್ಲಿ ಪ್ರಾರಂಭಗೊಂಡು 10 ದಿವಸ ಅಂದರೆ ನೂಲು ಹುಣ್ಣಿಮೆಯವರೆಗೆ ಇಲ್ಲಿ, ಅದರ ಪಾಡ್ಯದಿಂದ ಆ ದೇವರು ಅಲ್ಲಿ ಹೋಗಬೇಕು. ಆ ಮಂಟಪದಲ್ಲಿ ದೊಡ್ಡ ಮಂಟಪ ಇದೆ, ಅಲ್ಲಿ ಮಂಟಪದಲ್ಲಿ ಕೂರಿಸಿ ನೈವೇದ್ಯ ಪೂಜೆ ಪುರಸ್ಕಾರ ಭಜನೆ ನೇಮ ಹೋಮ ನೇಮ ಎಲ್ಲ ಹಾಕ್ಬೇಕು. ಇದು ಇಂತಿಷ್ಟು ಅಂದರೆ ಸಾಮಾನ್ಯ ನಾಗರ ಪಂಚಮಿಯಿಂದ ಆ ಅಮಾವಾಸ್ಯವರೆಗೆ ಅಂದರೆ 25 ದಿನದಲ್ಲಿ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲ ಭಕ್ತವೃಂದದವರು ಸೇರಿ ಮಾಡುವಂಥ ಕಾರ್ಯಕ್ರಮ. ಇದರಲ್ಲಿ ಮೊದಲು ಡಾಕ್ಟರ್ ಮಂಜುನಾಥ್ ರಾಧಮ್ಮ ಅಂತೇಳಿ ಇದ್ದಿದ್ದರು, ಅವರ ಕಾಲ ಆದರು. ಅವರ ನಂತರ ಈಗ ಅವರ ಮಗ ಅಶೋಕ್ ಕುಂದಾಪುರ್ ಮತ್ತು ಪ್ರಮೀಳಾ ಕುಂದಾಪುರ್ ಇವರು ಈಗ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಂದಂಥ ಭಕ್ತರಿಗೆ ಯಾವುದನ್ನು ತೊಂದರೆ ಮಾಡದೆ ಅವರಿಗೆ ಅಂದರೆ ಆದರ ಆತಿಥ್ಯ ಆಗಲಿ ಸತ್ಕಾರವಾಗಲಿ ಇಲ್ಲೇ ಎಷ್ಟೇ ಹೊತ್ತಿಯವರು ಬಂದದಿದ್ದರು ಉಳ್ಕೊಳ್ಳಿಕ್ಕೂ ಅಥವಾ ನಿಮ್ಮ ಈ ಹೊತ್ತಿಗೆ ಯಾವ ಶ್ರಾವಣ ಮಾಸದಲ್ಲಿ ಮಾತ್ರ ಊಟೋಪಚಾರವಾಗಲಿ ಎಲ್ಲವನ್ನು ಅವರು ನಡೆಸಿಕೊಂಡು ಇವತ್ತಿಗೂ ಹಿಂದಿನಿಂದ ನಡೆದುಕೊಂಡು ಬಂದಂಥ ಯಾವ ರೀತಿ ನೀತಿಗಳು ನೈವೇದ್ಯ ಪೂಜೆ ಪುರಸ್ಕಾರ ಭಜನೆ ನೇಮ ಎಲ್ಲ ಉಂಟಲ್ಲ ಅದನ್ನು ಇವತ್ತಿಗೂ ನಡೆಸ್ಕೊಂಡು ಬರ್ತಾ ಇತ್ತು. ಕ್ಷೇತ್ರದಲ್ಲಿ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾದ ಹಟ್ಟಿಯಂಗಡಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ, ಈ ಸ್ಥಳ ಪುರಾಣದ ಪ್ರಕಾರ ಸುಮಾರು 3ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ. ಭಕ್ತಾದಿಗಳ ಸಹಕಾರದಿಂದ ಶಿಥಿಲಗೊಂಡಿರುವ ಪುರಾತನ ದೇವಸ್ಥಾನವನ್ನು ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಲಾಗಿದೆ. ಈ ದೇವಾಲಯದ ಮೂರ್ತಿಯು ಸಾಲಿಗ್ರಾಮ ಶಿಲೆಯಲ್ಲಿದ್ದು 3.25 ಮೀಟರ್ ಎತ್ತರವಿದೆ. ಈ ಗಣಪತಿ ದ್ವಿಭುಜ ಗಣಪತಿಯಾಗಿದ್ದು ಗಣಪತಿಯ ಸೊಂಡಿಲು ಎಡಭಾಗಕ್ಕೆ ಬಾಗಿ ಮೋದಕವನ್ನು ತಿನ್ನುವಂತಿದೆ. ಹೊಟ್ಟೆಯ ತನಕ ಪಾನಿಪೀಠ ಇರುವುದರಿಂದ ಗಣಪತಿಯ ವಿಗ್ರಹವು ಹೊಟ್ಟೆಯ ತನಕ ಮಾತ್ರ ಕಾಣಿಸುತ್ತದೆ. ನಿತ್ಯವೂ ಅಷ್ಟದ್ರವ್ಯಾತ್ಮಕ ಗಣಹೋಮ ಇಲ್ಲಿನ ವೈಶಿಷ್ಟ್ಯ. ಮೋದಕ ಪ್ರಸಾದ ಇಲ್ಲಿನ ವಿಶೇಷವಾಗಿದೆ.
ಗಣೇಶ ಚತುರ್ಥಿ ಮತ್ತು ಶಂಕಷ್ಟರ ಚತುರ್ಥಿಯಂದು ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಪ್ರತಿದಿನವೂ ಇಲ್ಲಿ ಭಕ್ತಾದಿಗಳಿಗೆ ಮಧ್ಯಾಹ್ನ ಪೂಜೆಯ ನಂತರ ಊಟದ ವ್ಯವಸ್ಥೆ ಇದೆ ಮತ್ತು ಈ ಕ್ಷೇತ್ರದಲ್ಲಿ ಬೆಳಕಿನ ಸೇವೆಯಾದ ಯಕ್ಷಗಾನ ಸೇವೆ ಕೂಡ ಇರುತ್ತದೆ. ದೇವಸ್ಥಾನ, ಈ ದೇವಸ್ಥಾನವನ್ನು ಕೂಡ ರಮಾವಲ್ಲಭದಾಸರೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸ್ವಪ್ನದ ಮೂಲಕ ಶ್ರೀ ಗೋಪಾಲಕೃಷ್ಣನ ದಶಾವತಾರ ಮೂರ್ತಿಯನ್ನು ಕಂಡಿದ್ದು, ನಂತರ ಅವರ ಶಿಷ್ಯವರ್ಗದೊಂದಿಗೆ ಜೋಗದ ಗೇರು ಸೊಪ್ಪಿಯಿಂದ ಹಟ್ಟಿಯಂಗಡಿಗೆ ತರುತ್ತಾರೆ. ಈ ಮಠದಲ್ಲಿ ಗಂಗಾಧರದಾಸರ ಮತ್ತು ಶ್ರೀ ಗೋಪಾಲದಾಸರ ಪವಿತ್ರ ದಿವ್ಯ ಸಮಾಧಿಯನ್ನು ಕಾಣಬಹುದು. ಗೋಪಾಲಕೃಷ್ಣ ದೇವಸ್ಥಾನ ಇದು ಪ್ರತಿಷ್ಠಾಪನೆ ಮಾಡಿದ್ದು ಅವರೇ, ರಮಾವಲ್ಲಭದಾಸರು ಅಂತ. ಅವರ ಶಿಷ್ಯರು ಇವರು ಗಂಗಾಧರ ದಾಸ್ ಮತ್ತು ಗೋಪಾಲ ದಾಸ್. ಇಲ್ಲಿ ಏನಾಗಿದೆ ಅಂದರೆ, ಸ್ವಪ್ನ ಮೂಲಕ ಇಲ್ಲಿ ಒಂದು ದೇವಸ್ಥಾನ ಅಂದರೆ ಗುರುಪೀಠ, ಗುರುಗಳು ಸನ್ಯಾಸಿ ವರ್ಗದವರು, ಅವರು ಬಂದು ಒಂದು ಸನ್ಯಾಸಿ ದೀಕ್ಷೆ ಆಗಲಿ, ಅವರೊಂದು ಜಪ ತಪ ಹೋಮ ಮಾಡುವುದಾದರೆ ದೇವಸ್ಥಾನ ಇರಬೇಕು. ಇಲ್ಲೇ ಸಮುದ್ರದ ತಡಿ ಇರಬೇಕು ಹಿಂದಿನ ಸಂಪ್ರದಾಯದ ಪ್ರಕಾರ. ಹಾಗಾಗಿ ನಮಗಿಲ್ಲಿ ದೇವಸ್ಥಾನ ಆಗಬೇಕೆಂಬ ರೀತಿಯಲ್ಲಿ ಅವರಿಗೆ ಸ್ವಪ್ನ ಮೂಲಕವಾಗಿ ಗೋಪಾಲಕೃಷ್ಣನ ಮೂರ್ತಿ ಇದೆ, ದಶಾವತಾರದ ಮೂರ್ತಿ. ಆ ಮೂರ್ತಿಯನ್ನು ಗೆರ್ಸೊಪ್ಪಿಯಲ್ಲಿದೆ, ಆ ಗೆರ್ಸೊಪ್ಪಿಯಿಂದ ನೀವು ತರಿಸ್ಬೇಕು ಇಲ್ಲಿಗೆ ಅಂತೇಳಿ ಅವರಿಗೆ ಸ್ವಪ್ನ ಮೂಲಕದಲ್ಲಿ ತಿಳಿಪಡಿಸಿದ್ರಂತೆ ರಮಾವಲ್ಲಭದಾಸರು. ಹಾಗೆ ಗೋಪಾಲ ದಾಸ್, ಉಮಾವಲ್ಲಭದಾಸ್ ಮತ್ತು ಗಂಗಾಧರ ದಾಸ್ ಮೂರು ಜನ ಅವರು ಒಟ್ಟುಗೂಡಿ ಸಹಪಾಠಿಗಳು ಗೆರೆಸೊಪ್ಪಿನಿಂದ ಗೋಪಾಲಕೃಷ್ಣನ ದಶಾವತಾರ ಮೂರ್ತಿಯನ್ನು ಹಟ್ಟಿಂಗಡಿಗೆ ಇಲ್ಲಿಗೆ ತಲುಪಿಸಿದರು. ಆದರೆ ಸೋಮಸೂತ್ರ ಅಂತ ಉಂಟು ಪೂಜೆ, ನಾವು ಮಾಡಿದಂಥ ಅಭಿಷೇಕ ಮಾಡಿದ ಆ ನೀರು ತೀರ್ಥ ಕೆಳಗೆ ಬೀಳುವ ಅದಕ್ಕೆ ಸೋಮಸೂತ್ರ ಅಂತ ಹೇಳ್ತೀವಿ. ಆ ಸೋಮಸೂತ್ರ ಇರಲಿಲ್ಲ. ಅವಾಗ ಅವ್ರು ಕೇಳಿದರು, ಸೋಮಸೂತ್ರ ಇಲ್ಲ, ಬರೇ ದಶಾವತಾರದ ಪ್ರಭಾವಳಿ ಇದೆ, ಅದು ಏನು ಎಲ್ಲಿದೆ ಅಂತೇಳಿ. ನಾಳೆ ನಿಮಗೆ ತಿಳಿಸ್ತೀನಿ ಅಂತೇಳಿ ಹೇಳಿ ಮರುದಿನ ಮಧ್ಯರಾತ್ರಿಯಲ್ಲಿ ಸ್ವಪ್ನ ಮೂಲಕ ಇಲ್ಲಿ ಹತ್ತಿರದ ಎರಡು ಹೊಳೆ ಆಚೆ ಬಸರೂರು ಅಂತ ಊರಿದೆ, ಅಲ್ಲಿ ಗುಪ್ಪೆ ಗುಡ್ಡೆ ಅಂತಿದೆ, ಅಲ್ಲಿ ಇಂಥ ಮರವಿದೆ, ಆ ಮರದ ಅಡಿಭಾಗದಲ್ಲಿ ನನ್ನ ಸೋಮಸೂತ್ರ ಇದೆ ಅಂತ. ಅಲ್ಲಿ ಹೋಗಿ ನೋಡಿದರೆ ಆ ಗುಪ್ಪೆ ಗುಡ್ಡದ ಕೆಳಗೆ ಈ ಸೋಮಸೂತ್ರ ಲತ್ತದ್ದು ಸೋಮಸೂತ್ರವನ್ನು ತಂದು ಇಲ್ಲಿ ಫಿಟ್ ಮಾಡಿದರು. ಒಂದು ಗೆರೆಸೊಪ್ಪಿಂದ ತಂದು, ಇನ್ನೊಂದು ಬಸರೂರು ಗುಪ್ಪೆಗುಡ್ಡೆಯಿಂದ, ಈ ಎರಡೂ ಲತ್ತಾಗಿ ದಶಾವತಾರದ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಆವಾಗ ಅವರು ಆ ಪೂಜೆ ಪುರಸ್ಕಾರಗಳನ್ನು ಮಾಡಿಸ್ಕೊಂಡು ಬಂದಿದ್ದರು. ಇದರಲ್ಲಿ ಹಾಗೆ ಒಂದು ವರ್ಧಂತಿ, ಒಂದು ಕೃಷ್ಣ ಜನ್ಮಾಷ್ಟಮಿ, ಒಂದೇ ದಿನ ಪೂಜೆ. ಕೃಷ್ಣ ಜನ್ಮಾಷ್ಟಮಿಯ ಒಂದು ದಿನದಲ್ಲಿ ವಿಜೃಂಭಣೆಯ ಭಕ್ತರೆಲ್ಲ ಸೇರಿ ವಿಜೃಂಭಣೆಯ ನೈವೇದ್ಯ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ. ಪ್ರತಿನಿತ್ಯದಲ್ಲಿಯೂ ನಮ್ಮ ವಂಶಸ್ಥರು ಹಿಂದಿನವರು, ಸಾಮಾನ್ಯ 430 ವರ್ಷದ ಹಿಂದಿನ, ಮೊನ್ನೆಂದರೆ ನಾವು ಮಲ್ಲಾಪುರದಲ್ಲಿ 430 ವರ್ಷದ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ರಮಾವಲ್ಲಭದಾಸರದ್ದು. ಆವಾಗ ಗೊತ್ತಾಗಿದ್ದು 400 ವರ್ಷದ ಹಿಂದಿನ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಇವರು ಮಾಡಿದ್ದು ಅಂತ. ಹಾಗಾಗಿ ಅಲ್ಲಿಂದ ಇಲ್ಲಿಯ ತನಕ ನಮ್ಮ ವಂಶಸ್ಥರು ಇವರು ಬಿಟ್ಟ ನಂತರ, ಕಾಲ ಆದ ನಂತರ ಅವರಿಗಲ್ಲೇ ಸಮಾಧಿ ದೀಕ್ಷೆಯನ್ನು ಕೊಟ್ಟು ಅಲ್ಲಿ ಯಾರು ಆವಾಗ ಯಾರು ನಮ್ಮವರಿದ್ದಿದ್ರು ಅವರು ಅದನ್ನು ನೈವೇದ್ಯ ಪೂಜೆ ಪುರಸ್ಕಾರ ನಿತ್ಯ ತ್ರಿಕಾಲದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ. ದೇವಸ್ಥಾನ ಹಳೆಯದಾಯಿತು. ಹಳೆಯ ದೇವಸ್ಥಾನ ಆದವಾಗ ಏನು ಮಾಡೋದಪ್ಪ ಅಂದರೆ, ಹಿರಿಯವರೆಲ್ಲ ತೀರ್ಕೊಂಡ್ರು,
ನಮ್ಮ ಮಕ್ಕಳ ಕಾಲದಲ್ಲಿ ನಮಗೆ ಅಷ್ಟು ಕೋಟಿಗಟ್ಟಲೆ ಹಣವನ್ನ ಮಾಡ್ಲಿಕ್ಕೆ ಆಗಿಲ್ಲ. ಅವಾಗ ನಮ್ಮ ಚಿಕ್ಕಪ್ಪ ಒಬ್ರು ಮದುವೆ ಆಗದಿದ್ದವರು ಒಬ್ರು ಇದ್ದಿದ್ರು, ಬಾಲಕೃಷ್ಣ ಭಟ್ ಹೊಟ್ಟಿಂಗಡಿ, ಅವರದ್ದು 1 ಕೋಟಿ ರೂಪಾಯಿ ಶೇರ್ಸ್. ಇದರಿಂದ ಪ್ರತಿ ಒಂದನ್ನು ದೇವಾಲಯ ಅವರ ಹೆಸರಲ್ಲಿ, ಅವರ ಆತ್ಮಕ್ಕೂ ಅವ್ರು ತೀರ್ಕೊಂಡ್ರು, ಅವರ ಆತ್ಮಕ್ಕೂ ಅವ್ರು ಮಾಡಿದ ಆ ಸಾರ್ಥಕತೆ ಮತ್ತು ಆ ಹಣವನ್ನು ದೇವರ ಸದ್ವಿನಿಯೋಗಕ್ಕೆ ನಾವು ಬಳಸಿದ್ದೇವೆ. ಒಂದು ಇದು ಗರ್ಭಗುಡಿ, ಮೇಲೆ ತಾಮ್ರ ಶಾಸನ, ಸುತ್ತು ಪೌಳಿ, ಅಶ್ವತ್ಥನ ಕಟ್ಟೆ, ಎದುರು ಭಾಗದಲ್ಲಿ ಕೆರೆ, ನಾಗದೇವರ ಹತ್ರ ಮಂಟಪ, ಮತ್ತು ಇಲ್ಲಿ ಗಂಗಾಧರ ದಾಸ್ ಒಳಗಿದ್ದಾರೆ, ಗೋಪಾಲ ದಾಸ್ ಹೊರಗಿದ್ದರು, ಅವರಿಗೂ ಬಿಸಿಲಾಗಬಾರ್ದಂತ ಆ ಸಮಾಧಿಗೂ ಒಂದು ಮಂಟಪವನ್ನು ಎಲ್ಲವನ್ನು ರಚನೆ ಮಾಡಿ 1 ಕೋಟಿ ರೂಪಾಯಿ ಅವರ ಲೆಕ್ಕದಲ್ಲಿ ಅವರ ಹೆಸರಲ್ಲಿ ನಾವು ಮಾಡಿದ್ದೇವೆ. ಅವರಿಗೂ ಒಂದು ಆ ಮೋಕ್ಷ ಸಿಗಲಿ, ಆಯಿತಾ, ಸಾರ್ಥಕ ಅವರು ಪಡೆದಂಥ ಹಣ ಸಾರ್ಥಕ ಆಗಲಿ ಎಂಬುದಾಗಿ ನಾವು ಈ ಹಣವನ್ನು ಅವರ ಹೆಸರಲ್ಲಿ ನಾವು ಸದ್ವಿನಿಯೋಗ ಮಾಡಿದ್ದೇವೆ. ಕ್ಷೇತ್ರ ಹಟ್ಟಿ ಅಂಗಡಿಯ ಇತಿಹಾಸ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.